ಒಂದು ಊರಲ್ಲಿ ಒಂದು ಮನೆಯಲ್ಲಿ ಇಬ್ಬರು ಮಕ್ಕಳು ಇರ್ತಾರೆ. ಅವರ ಹೆಸರು ಪಾಪಚ್ಚಿ ಮತ್ತು ಅಪ್ಪು ಅಂತ. ಅವರ ಮನೆಯಲ್ಲಿ ಗಣೇಶ ಹಬ್ಬಕ್ಕೆ ಗಣೇಶ ಇಟ್ಟಿದ್ದಾರೆ. ಆರತಿ ಮಾಡ್ತಾ ಇದ್ದಾರೆ, ಪೂಜೆ ಆಗ್ತಾ ಇದೆ, ಎಲ್ಲರೂ ಹಾಡ್ತಾ ಇದ್ದಾರೆ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರುಣೀನೇ. ಸೊ ಅಜ್ಜಿ ಎಲ್ಲರಿಗೂ ಪ್ರಸಾದ ಕೊಡ್ತಾರೆ. ಪೂಜೆ ಆದ ತಕ್ಷಣ ಕಾಯಿ ಕಡುಬು ತಿಂತಾ ತಿಂತಾ ಪಾಪಚ್ಚಿ ಕೇಳ್ತಾಳೆ ಅಜ್ಜಿಗೆ, ಅಜ್ಜಿ ನಾವು ಗಣಪತಿ ಹಬ್ಬ ಯಾಕೆ ಮಾಡ್ತೀವಿ, ಮತ್ತೆ ಗಣಪತಿ ಮುಖ ಯಾಕೆ ಎಲ್ಲರ ತರಹ ನಮ್ಮ ನಮ್ಮ ತರಹ ಯಾಕಿಲ್ಲ? ಅಜ್ಜಿ ಹೇಳ್ತಾಳೆ, ಇದ್ರ ಹಿಂದೆ ಒಂದು ದೊಡ್ಡದಾದ ಒಳ್ಳೆಯ ಸುಂದರವಾದ ಕಥೆನೇ ಇದೆ. ಬನ್ನಿ ಮಕ್ಕಳೇ, ನೀವೆಲ್ಲ ಕೂತ್ಕೊಳ್ಳಿ, ನಾನು ಆ ಕತೆ ಹೇಳ್ತೀನಿ. ಮಕ್ಕಳಿಗೆಲ್ಲ ಖುಷಿ. ಪಾಪಚ್ಚಿ, ಅಪ್ಪು ಮತ್ತು ಅವ್ರ ಸ್ನೇಹಿತರು ಎಲ್ಲ ಬಂದು ಅಜ್ಜಿ ಸುತ್ತ ಕೂತ್ಕೊಳ್ತಾರೆ. ಅಜ್ಜಿ ಕತೆ ಹೇಳಲಿಕ್ಕೆ ಶುರು ಮಾಡ್ತಾರೆ. ಗಣಪತಿ ಹಬ್ಬ ಯಾಕೆ ಶುರು ಆಯಿತು ಅನ್ನೋದಕ್ಕೆ ತುಂಬ ಕತೆಗಳಿದೆ. ಅದರಲ್ಲಿ ಒಂದು ಕತೆನ ನಾನು ನಿಮಗೆಲ್ಲ ಹೇಳ್ತೀನಿ, ಆಯಿತಾ? ಯಾಜ್ಞವಲ್ಕ್ಯ ಸ್ಮೃತಿಯ ಪ್ರಕಾರ ಅಂಬಿಕೆಯು ಗಣಪತಿಯ ತಾಯಿ. ಇನ್ನೊಂದು ಕಥೆಯ ಪ್ರಕಾರ ಆತನು ಪಾರ್ವತಿಯ ಮೈಯಿಂದ ಹುಟ್ಟಿದವನು. ಸ್ವರ್ಣಗೌರಿಯ ಮಾನಸ ಪುತ್ರ ಗಣೇಶ. ಗೌರಿ ತನ್ನ ಮೈಕೊಳೆಯಿಂದ ಆಕೃತಿಯೊಂದನ್ನು ಸೃಷ್ಟಿಸಿ ಅದಕ್ಕೆ ಜೀವ ತುಂಬಿ ಸ್ನಾನ ಮಾಡಲು ಹೋಗಿರುತ್ತಾಳೆ. ತಾಯಿಯ ಅಣತಿಯಂತೆ ಗಣಪ ಮನೆಯನ್ನು ಕಾಯುತ್ತಾ ಇರುತ್ತಾನೆ. ಶಿವನು ಮನೆಗೆ ಹಿಂತಿರುಗಿದಾಗ ಗಣಪ ಅವನನ್ನು ತಡೆದು ಮನೆಯೊಳಗೆ ಹೋಗಲು ಅಡ್ಡಿಪಡಿಸುತ್ತಾನೆ. ಇದರಿಂದ ಕೋಪಗೊಂಡ ಶಿವ ತನ್ನ ತ್ರಿಶೂಲದಿಂದ ಅವನ ಶಿರವನ್ನು ಕತ್ತರಿಸುತ್ತಾನೆ. ಸ್ನಾನ ಮುಗಿಸಿ ಬಂದ ಗೌರಿ ಮಗನ ಕಳೇಬರ ಕಂಡು ತುಂಬ ಅಳುತ್ತಾಳೆ. ಪಾರ್ವತಿಯನ್ನು ಸಮಾಧಾನಪಡಿಸುವ ಸಲುವಾಗಿ ಶಿವ ತನ್ನ ಗಣಗಳನ್ನು ಕರೆದು ಉತ್ತರ ದಿಕ್ಕಿಗೆ ಯಾರಾದರೂ ತಲೆ ಹಾಕಿ ಮಲಗಿದ್ದರೆ ಅಂತಹವರ ತಲೆಯನ್ನು ಕತ್ತರಿಸಿ ತರುವಂತೆ ಆಜ್ಞಾಪಿಸುತ್ತಾನೆ. ಅವರು ಉತ್ತರ ದಿಕ್ಕಿನಲ್ಲಿ ಮಲಗಿದ್ದ ಮರಿಯಾನೆ ತಲೆಯನ್ನು ಕತ್ತರಿಸಿ ತರುತ್ತಾರೆ. ನಂತರ ಅದನ್ನು ಗಣಪನ ಶರೀರಕ್ಕೆ ಅಂಟಿಸುತ್ತಾರೆ. ಇದನ್ನು ನೋಡಿ ಪಾರ್ವತಿ ದೇವಿ ತುಂಬ ಸಂತೋಷ ಪಡುತ್ತಾಳೆ. ಆಗ ಎಲ್ಲ ದೇವರುಗಳು ಗಣೇಶನನ್ನು ಆಶೀರ್ವದಿಸಿದರು. ಆ ದಿನವನ್ನು ನಾವೆಲ್ಲ ಗಣೇಶ ಚತುರ್ಥಿ, ಗಣೇಶ ಹಬ್ಬ ಅಂತ ಆಚರಿಸಲು ಶುರು ಮಾಡ್ತೀವಿ. ಗಣಪ ಗಜಮುಖನಾಗಿ ಗಣಗಳ ಅಧಿಪತಿ ಮತ್ತು ಮೊದಲ ಅಗ್ರ ಪೂಜೆಗೆ ಅರ್ಹನಾಗುತ್ತಾನೆ. ವಿಘ್ನ ವಿನಾಶಕ ವಿನಾಯಕನಾಗಿರುವನು. ಮೊದಲ ದಿನ ತಾಯಿ ಸ್ವರ್ಣಗೌರಿಯ ಹಬ್ಬ, ಮಾರನೇ ದಿನವೇ ಗಣೇಶನ ಹಬ್ಬ. ತಾಯಿಯನ್ನು ಮರಳಿ ಕರೆದುಕೊಂಡು ಹೋಗುವ ಕೆಲಸ ಗಣಪನದಾಗಿರುವುದರಿಂದ ತಾಯಿ ಭೂಲೋಕಕ್ಕೆ ಬಂದ ಮಾರನೇ ದಿನವೇ ಅಜ್ಜಿ ಮನೆಗೆ ಬಂದು ಅಜ್ಜಿ ಮನೆಯಲ್ಲಿ ಮಾಡಿದ ವಿವಿಧ ಭಕ್ಷ್ಯ ಭೋಜನಗಳನ್ನು ಭಕ್ಷಿಸಿ ತಾಯಿಯಿಂದರಿಗೆ ಹಿಂತಿರುಗುತ್ತಾನೆ. ಸಾಮಾನ್ಯವಾಗಿ ಈ ಹಬ್ಬ ಭಾದ್ರಪದ ಚೌತಿಯ ದಿನದಂದು ಬರುತ್ತದೆ. ಆ ದಿನ ಯಾರೂ ಚಂದ್ರನನ್ನು ನೋಡಬಾರದು. ಗಣೇಶ ಭೂಲೋಕಕ್ಕೆ ಬಂದ ದಿನವನ್ನು ವಾರಗಟ್ಟಲೆ ಸಂಭ್ರಮದಿಂದ ಆಚರಿಸುವುದು ಅನಾದಿ ಕಾಲದಿಂದಲೂ ರೂಢಿಯಲ್ಲಿದೆ. ಅಂದು ದೇವಸ್ಥಾನಗಳಲ್ಲಿ ಕೂಡ ವಿಶೇಷ ಪೂಜೆಗಳನ್ನು ಮಾಡಲಾಗುತ್ತದೆ. ಇದು ನಾವು ಹೇಗೆ ಗಣೇಶ ಹಬ್ಬನ ಆಚರಣೆ ಮಾಡ್ತಾ ಬಂದಿದ್ದೀವಿ ಅನ್ನೋದು ಕತೆ. ಮಕ್ಕಳೇ, ನೀವೆಲ್ಲ ಈ ಕತೆ ಕೇಳಿದ್ರಲ್ಲ, ಇಷ್ಟ ಆಯ್ತಾ? ಎಲ್ಲರಿಗೂ ಕತೆ ಇಷ್ಟ ಆಗಿದೆ. ಪಾಪಚ್ಚಿ ಕೇಳ್ತಾಳೆ, ಅಜ್ಜಿ ಅಜ್ಜಿ ಗಣೇಶ ಹಬ್ಬದ ದಿನ ಚಂದ್ರನನ್ನು ನೋಡಬಾರದು ಅಂತ ಯಾಕೆ ಹೇಳ್ತಾರೆ? ಅಜ್ಜಿ ಹೇಳ್ತಾಳೆ, ಪುಟ್ಟಿ ಊಟದ ಸಮಯ ಆಯಿತು, ಹೇಳಿ ಮೊದಲು ನಾವೆಲ್ಲ ಊಟ ಮಾಡೋಣ, ಆಮೇಲೆ ಅದರ ಕತೆ ಕೂಡ ಹೇಳ್ತೀನಿ. ಮಕ್ಕಳೇ, ಗಣೇಶ ಹಬ್ಬದ ಕತೆ ಇದುವರೆಗೆ ಕೇಳಿದ್ರಲ್ಲ, ನಿಮಗೆ ಹೇಗೆ ಅನ್ನಿಸ್ತು, ಇಷ್ಟ ಆಯಿತು ತಾನೇ? ಮುಂದೆ ಮತ್ತೆ ನಾನು ಮುಂದಿನ ಎಪಿಸೋಡಲ್ಲಿ ಗಣೇಶ ಹಬ್ಬದ ದಿನ ಚಂದ್ರನನ್ನು ಯಾಕೆ ನೋಡಬಾರದು, ಇದರ ಬಗ್ಗೆ ಒಂದು
ಕತೆ ಹೇಳ್ತೀನಿ ಆಯಿತಾ. ಸೊ ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್, ಮತ್ತೆ ನೋಡೋಣ. ಓಕೆ, ಬಾಯ್.